ಸ್ನೇಹಿತರೆ, ಬಿಮೇಶ್ ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಚಾನೆಲ್ಗೆ ಸ್ವಾಗತಗಳು. ಸ್ನೇಹಿತರೆ, ಭಾರತ ಸಾಕ್ಷ್ಯ ಅಧಿನಿಯಮ 1872 ಕಲಂ 4 ಅಡಿಯಲ್ಲಿ ಪೂರ್ವಭಾವನೆ ಮಾಡಬಹುದು, ಪೂರ್ವಭಾವನೆ ಮಾಡತಕ್ಕದ್ದು ಮತ್ತು ನಿರ್ಣಾಯಕ ರುಜುವಾತು, ಈ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಭಾರತೀಯ ಸಾಕ್ಷ್ಯ ಅಧಿನಿಯಮದ 4 ಕಲಂ ಯಾವ ಸಂಗತಿಯನ್ನು ಪೂರ್ವಭಾವನೆ ಮಾಡಬಹುದು, ಯಾವುದನ್ನು ಪೂರ್ವಭಾವನೆ ಮಾಡತಕ್ಕದ್ದು ಹಾಗೂ ಯಾವುದು ನಿರ್ಣಾಯಕ ರುಜುವಾತು ಆಗುತ್ತದೆ ಎಂಬುದರ ಬಗ್ಗೆ ವಿವೇಚಿಸುತ್ತದೆ. ಸ್ನೇಹಿತರೆ, ಹಾಗಾದರೆ ಪೂರ್ವಭಾವನೆ ಎಂದರೆ ಏನು? ಪೂರ್ವಭಾವನೆ ಎಂದರೆ ಯಾವುದೇ ಒಂದು ಸಂಗತಿ ಇದೆ ಅಥವಾ ಇಲ್ಲ ಎಂದು ಊಹಿಸುವುದು ಆಗಿರುತ್ತದೆ. ಸ್ನೇಹಿತರೆ, ಭಾರತ ಸಾಕ್ಷ್ಯ ಅಧಿನಿಯಮವು ಕೆಲವು ಸಂಗತಿಗಳ ಇರುವಿನ ಬಗ್ಗೆ ಪೂರ್ವಭಾವನೆ ಮಾಡಬಹುದು ಎಂದು ಹೇಳುತ್ತದೆ. ಹಾಗೆ ಹೇಳಿದ ಸಂದರ್ಭಗಳಲ್ಲಿ ಮಾತ್ರ ಆಯಾ ಸಂಗತಿಗಳ ಅಸ್ತಿತ್ವದ ಬಗ್ಗೆ ಅಥವಾ ಅವು ಇಲ್ಲದಿರುವ ಬಗ್ಗೆ ಪೂರ್ವಭಾವನೆ ಮಾಡಬಹುದು. ಅದೇನೇ ಆದರೂ ಸ್ನೇಹಿತರೆ, ಭಾರತ ಸಾಕ್ಷ್ಯ ಅಧಿನಿಯಮವು ಪೂರ್ವಭಾವನೆಯ ವ್ಯಾಖ್ಯಾನವನ್ನು ಮಾಡಿಲ್ಲ. ಆದರೆ ಪೂರ್ವಭಾವನೆ ಮಾಡಬಹುದಾದ ಸಂದರ್ಭಗಳನ್ನು ಹೇಳಿದೆ. ಸ್ನೇಹಿತರೆ, ಒಟ್ಟಾರೆ ಈ ಅಧಿನಿಯಮದಂತೆ ಪೂರ್ವಭಾವನೆ ಎಂಬುದು ಸಂಗತಿಗಳ ಮೇಲಿಂದ ಮತ್ತು ಕೆಲವು ಸಂಗತಿಗಳ ಇರುವಿನ ಬಗ್ಗೆ ಅನ್ಯಥಾ ಸಿದ್ಧಪಡಿಸಲಾಗದಿದ್ದಲ್ಲಿ ನ್ಯಾಯಾಲಯವು ಆ ಬಗ್ಗೆ ಊಹಿಸುವುದು ಆಗಿರುತ್ತದೆ. ಸ್ನೇಹಿತರೆ, ಭಾರತ ಸಾಕ್ಷ್ಯ ಅಧಿನಿಯಮದ ಕಲಂ 4 ಪ್ರಕಾರ ಪೂರ್ವಭಾವನೆ ಮಾಡಬಹುದು. ಯಾವುದನ್ನು ಪೂರ್ವಭಾವನೆ ಮಾಡಬಹುದು ಎಂಬುದ್ರ ಬಗ್ಗೆ ಈಗ ನೋಡೋಣ. ನ್ಯಾಯಾಲಯವು ಒಂದು ಸಂಗತಿಯನ್ನು ಪೂರ್ವಭಾವನೆ ಮಾಡಬಹುದೆಂದು ಈ ಅಧಿನಿಯಮದ ಮೂಲಕ ಉಪಬಂಧಿಸಿರುವಾಗ ಅದು ನಾಸಾಬೀತಾದ ಹೊರತು, ಅಂದರೆ ಆ ಸಂಗತಿಯು ಸಾಬೀತಾಗದ ಹೊರತು ಮತ್ತು ಆಗುವವರೆಗೆ ಆ ಸಂಗತಿಯು ಸಾಬೀತಾದುದು ಎಂದು ಪರಿಗಣಿಸಬಹುದು ಅಥವಾ ಆ ಬಗ್ಗೆ ರುಜುವಾತು ಕೇಳಬಹುದು. ಸ್ನೇಹಿತರೆ, ಹಾಗಾದರೆ ಭಾರತ ಸಾಕ್ಷ್ಯ ಅಧಿನಿಯಮದ ಅಡಿಯಲ್ಲಿ ಯಾವ ಸಂಗತಿಗಳನ್ನು ಪೂರ್ವಭಾವನೆ ಮಾಡಬಹುದು ಎಂಬುದರ ಬಗ್ಗೆ ನೋಡೋಣ. ಇದೇ ಅಧಿನಿಯಮದ ಕಲಂ 86 ಅಡಿಯಲ್ಲಿ ವಿದೇಶಿ ನ್ಯಾಯಿಕ ಉಲ್ಲೇಖಗಳ ಪ್ರಮಾಣ ಪತ್ರಗಳ ಬಗ್ಗೆ ಪೂರ್ವಭಾವನೆ ಮಾಡಬಹುದು. ಕಲಂ 87 ಪ್ರಕಾರ ಪುಸ್ತಕಗಳು, ನಕ್ಷೆಗಳು, ರೇಖಾಚಿತ್ರಗಳು ಮೊದಲಾದವುಗಳು ಯಾರಿಂದ ಅಥವಾ ಯಾವ ಕಾಲ ಮತ್ತು ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ ಅಥವಾ ಪ್ರಕಟಿಸಲ್ಪಟ್ಟಿದೆ ಎಂದು ತೋರುತ್ತದೆಯೋ ಆ ವ್ಯಕ್ತಿಯಿಂದ ಮತ್ತು ಅಂತಹ ಕಾಲ ಅಥವಾ ಸ್ಥಳದಲ್ಲಿ ಬರೆಯಲ್ಪಟ್ಟಿವೆ ಮತ್ತು ಪ್ರಕಟಿಸಲ್ಪಟ್ಟಿದೆ ಎಂದು ನ್ಯಾಯಾಲಯವು ಪೂರ್ವಭಾವನೆ ಮಾಡಬಹುದು. ಅದೇ ರೀತಿ ಇದೇ ಅಧಿನಿಯಮದ ಕಲಂ 88 ಅಡಿಯಲ್ಲಿ ತಂತಿ ಸಂದೇಶದ ಬಗ್ಗೆಯೂ ಸಹ ನ್ಯಾಯಾಲಯವು ಪೂರ್ವಭಾವನೆ ಮಾಡಬಹುದು. ಅದೇ ರೀತಿ ಇದೇ ಅಧಿನಿಯಮದ 90 ಕಲಂನಲ್ಲಿ 30 ವರ್ಷಗಳ ಹಿಂದಿನ ದಸ್ತಾವೇಜಿನ ಬಗ್ಗೆ ನ್ಯಾಯಾಲಯವು ಅದರ ಅಸ್ತಿತ್ವದ ಬಗ್ಗೆ ಪೂರ್ವಭಾವನೆ ಮಾಡಬಹುದು. ಹಾಗೂ ಕಲಂ 114 ಅಡಿಯಲ್ಲಿ ನ್ಯಾಯಾಲಯವು ಕೆಲವು ಸಂಗತಿಗಳ ಅಸ್ತಿತ್ವದ ಬಗ್ಗೆಯೂ ಪೂರ್ವಭಾವನೆಯನ್ನು ಮಾಡಬಹುದು. ಕಲಂ 4 ಅಡಿಯಲ್ಲಿ ಪೂರ್ವಭಾವನೆ ಮಾಡಬಹುದು ಎಂಬುದ್ರ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇವಾಗ ಪೂರ್ವಭಾವನೆ ಮಾಡತಕ್ಕದ್ದು ಎಂಬುದ್ರ ಬಗ್ಗೆ ನೋಡೋಣ. ನ್ಯಾಯಾಲಯವು ಒಂದು ಸಂಗತಿಯನ್ನು ಪೂರ್ವಭಾವನೆ ಮಾಡತಕ್ಕದ್ದು ಎಂದು ಈ ಮೂಲಕ ನಿರ್ದೇಶಿಸಿರುವಾಗ ಅದು ನಾಸಾಬೀತಾದ ಹೊರತು ಆಗುವವರೆಗೆ, ಅಂದರೆ ಸಾಬೀತಾಗುವವರೆಗೆ ಆ ಸಂಗತಿಯು ಸಾಬೀತಾದುದು ಎಂದು ಪರಿಗಣಿಸತಕ್ಕದ್ದು. ಸ್ನೇಹಿತರೆ, ಈ ಅಧಿನಿಯಮದ ಅಡಿಯಲ್ಲಿ ಯಾವುದನ್ನು ಪೂರ್ವಭಾವನೆ ಮಾಡತಕ್ಕದ್ದು ಎಂಬುದರ ಬಗ್ಗೆ ನೋಡೋದಾದರೆ ಕಲಂ 79 85 ಹಾಗೂ
ಕಲಂ 89 ಮತ್ತು 105ನೇ ಕಲಂಗಳು ಈ ಬಗ್ಗೆ ಹೇಳುತ್ತದೆ. ಅಂದರೆ 79ನೇ ಕಲಂ ಪ್ರಾಮಾಣಿತ ಪ್ರತಿಗಳ ಬಗ್ಗೆ ಹೇಳಿದರೆ 80ನೇ ಕಲಂ ಹಾಜರುಪಡಿಸಿದ ಸಾಕ್ಷ್ಯದ ದಸ್ತಾವೇಜುಗಳ ಬಗ್ಗೆ ಹೇಳುತ್ತದೆ. 81 ಮತ್ತು 82ನೇ ಕಲಂಗಳು ರಾಜ್ಯಪತ್ರಗಳು ವೃತ್ತಪತ್ರಿಕೆಗಳು ದಸ್ತಾವೇಜುಗಳ ಬಗ್ಗೆ ಹಾಗೂ ಮೊಹರು ಅಥವಾ ಸಹಿ ಇಲ್ಲವೇ ಇಂಗ್ಲೆಂಡಿನಲ್ಲಿ ಅಂಗೀಕಾರವಾದ ದಸ್ತಾವೇಜಿನ ಬಗ್ಗೆ. 83, 84, 85ನೇ ಕಲಂಗಳು ಭೂಪಟಗಳು ತೀರ್ಪುಗಳ ವರದಿ ಅಧಿಕಾರ ಪತ್ರದ ಬಗ್ಗೆ ಅಂತಹ ವಾಸ್ತವಿಕತೆಯು ಅಸ್ತಿತ್ವದಲ್ಲಿದೆ ಎಂದು ನ್ಯಾಯಾಲಯವು ಪೂರ್ವಭಾವನೆ ಮಾಡತಕ್ಕದೆಂದು ಹೇಳುತ್ತದೆ. ಸ್ನೇಹಿತರೆ, ಕಲಂ 4ರ ಅಡಿಯಲ್ಲಿ ಅಂತಿಮವಾಗಿ ನಿರ್ಣಾಯಕ ರುಜುವಾತು ಕುರಿತು ಏನು ಹೇಳ್ತದೆ ನೋಡೋಣ. ಒಂದು ಸಂಗತಿಯು ಅದು ಮತ್ತೊಂದರ ನಿರ್ಣಾಯಕ ರುಜುವಾತು ಎಂದು ಈ ಅಧಿನಿಯಮದ ಮೂಲಕ ಘೋಷಿಸಿರುವಾಗ ಆ ಒಂದು ಸಂಗತಿಯು ರುಜುವಾತಾದಲ್ಲಿ ಮತ್ತೊಂದು ಸಂಗತಿಯು ಸಾಬೀತಾಯಿತೆಂದು ನ್ಯಾಯಾಲಯವು ಪರಿಗಣಿಸತಕ್ಕದ್ದು ಮತ್ತು ಅದನ್ನು ನಾಸಾಬೀತು ಮಾಡುವ ಉದ್ದೇಶಕ್ಕಾಗಿ ಸಾಕ್ಷ್ಯವನ್ನು ಕೊಡಲು ನ್ಯಾಯಾಲಯವು ಅವಕಾಶ ಕೊಡತಕ್ಕದ್ದಲ್ಲ ಅಂತ ಹೇಳ್ತದೆ. ಸ್ನೇಹಿತರೆ, ಹಾಗಾದರೆ ನಿರ್ಣಾಯಕ ರುಜುವಾತು ಅಂದರೆ ಏನು? ನಿರ್ಣಾಯಕ ರುಜುವಾತು ಅಂದರೆ ಕೆಲವು ಪೂರ್ವಭಾವನೆಗಳ ಆಧಾರದ ಮೇಲೆ ಯಾವುದೇ ಸಂಗತಿಯ ಅಸ್ತಿತ್ವವನ್ನು ಅಥವಾ ಅದು ಇಲ್ಲದಿರುವುದನ್ನು ಖಚಿತವಾಗಿ ಸಾಬೀತಾದುದು ಎಂದು ಕಾನೂನು ಗ್ರಹಿಸುತ್ತದೆ. ಈ ರೀತಿಯಾದ ಸಂಗತಿಯನ್ನು ಅಲ್ಲಗೆಳೆಯಲು ಸಾಧ್ಯವಿಲ್ಲ. ಇದು ನಿರ್ಣಾಯಕ ರುಜುವಾತಾಗುತ್ತದೆ. ಈ ನಿರ್ಣಾಯಕ ರುಜುವಾತು ಕುರಿತು ಭಾರತ ಸಾಕ್ಷ್ಯ ಅಧಿನಿಯಮದ ಕಲಂ 41, ಕಲಂ 112 ಮತ್ತು 113ನೇ ಕಲಂಗಳು ಹೇಳುತ್ತದೆ. ಅಂದರೆ ಕಲಂ 41 ಇದು ಪ್ರೊಬೇಟ್ ಇತ್ಯಾದಿ ಅಧಿಕಾರ ವ್ಯಾಪ್ತಿಗಳಲ್ಲಿ ಕೆಲವು ತೀರ್ಪುಗಳ ಸುಸಂಬದ್ಧತೆ ಬಗ್ಗೆ ಹೇಳಿದ್ರೆ, ಕಲಂ 112ರಲ್ಲಿ ವೈವಾಹಿಕ ಸಂಬಂಧದ ಅವಧಿಯಲ್ಲಿನ ಜನನವು ವಿಧಿಸಮ್ಮತವಾದುದು, ಇದು ಯಾವಾಗಲೂ ನಿರ್ಣಾಯಕ ರುಜುವಾತೆ ಆಗಿರುತ್ತದೆ ಎಂಬುದರ ಬಗ್ಗೆ ನ್ಯಾಯಾಲಯವು ಪರಿಗಣಿಸಲ್ಪಡುತ್ತದೆ. 113ನೇ ಕಲಂ ರಾಜ್ಯಕ್ಷೇತ್ರವನ್ನು ಬಿಟ್ಟುಕೊಟ್ಟ ಬಗ್ಗೆ ಹೇಳುತ್ತದೆ. ಇಲ್ಲಿ ನ್ಯಾಯಾಲಯವು ಅಂಥ ಸಂಗತಿಯನ್ನು ಸಾಬೀತಾದುದೆಂದೇ ಗ್ರಹಿಸತಕ್ಕದ್ದು, ಅದಕ್ಕೆ ಬೇರೆ ತರ್ಕಕ್ಕೆ ಅವಕಾಶವಿಲ್ಲವೆಂದು ಸ್ಪಷ್ಟಪಡಿಸುತ್ತದೆ. ಒಟ್ಟಾರೆಯಾಗಿ ಕಲಂ 4ರ ಅಡಿಯಲ್ಲಿ ನಿರ್ಣಾಯಕ ರುಜುವಾತು ಎಂದರೆ ಎರಡನೇ ಅಭಿಪ್ರಾಯಕ್ಕೆ ಅವಕಾಶವೇ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ.